ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ಖಾಕಿ ಕಟ್ಟೆಚ್ಚರ ಬ್ರಿಗೇಡ್ ಎಂಜಿ ರೋಡ್ ಬೆಂಗಳೂರಿನ ಸೆಲೆಬ್ರೇಷನ್ ಸ್ಪಾಟ್ ಈ ಜಾಗಗಳಲ್ಲಿ ಈ ಬಾರಿ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಆಗುವ ಸಾಧ್ಯತೆ ಇದೆ ಮೂರ್ ಪ್ಲಾನ್ ಮೂಲಕ ಸೆಲೆಬ್ರೇಷನ್ ಕಂಟ್ರೋಲ್ಗೆ ಖಾಕಿ ಚಿಂತನೆ ನಡೆಸಿತು ಪೊಲೀಸ್ ಹಿಸ್ಟ್ರಿಯಲ್ಲೇ ಹೊಸ ಸ್ಟೈಲ್ನಲ್ಲಿ ಭದ್ರತೆ ಕೊಡೋದಕ್ಕೆ ಪ್ಲಾನ್ ಆ ಭದ್ರತೆಯ ಕಂಪ್ಲೀಟ್ ಡೀಟೇಲ್ಸ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಹೊಸ ಪ್ಲಾನ್ನಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಮಾಡಲಿರುವ ಸೆಂಟ್ರಲ್ ಡಿಸಿಪಿ ಮಹಿಳೆಯರ ಸುರಕ್ಷತೆ ಗಲಾಟೆಗಳು ನಡೆಯದಂತೆ ಪ್ಲಾನಿಂಗ್ ಅಂಬ್ರೆಲ್ಲಾ ಕ್ಯಾಂಪ್ ಪಿಕಪ್ ಸ್ಟಾಪ್ನಿಂದ ಬಂದೋಬಸ್ತ್ ಸೆಕ್ಯೂರಿಟಿ ಏಜೆನ್ಸಿಗಳನ್ನು ಸಂಪರ್ಕ ಮಾಡಿದ್ದಾರೆ ಡಿಸಿಪಿ ಹೊಸ ಪ್ಲಾನ್ನಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಮಾಡಲಿದ್ದಾರೆ ಯಾವುದೇ ಗಲಾಟೆಗಳಾಗಬಾರದು ಮಹಿಳೆಯರ ಸುರಕ್ಷತೆ ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಪ್ಲಾನಿಂಗ್ ನಡೆದಿದೆ ಅಂಬ್ರೆಲ್ಲಾ ಕ್ಯಾಂಪ್ ಪಿಕಪ್ ಸ್ಟಾಪ್ನಿಂದ ಬಂದೋಬಸ್ತ್ ಬಗ್ಗೆನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ ಕಿರಣ್ ಹೊಸ ವರ್ಷಾಚರಣೆಗೆ ಖಾಕಿ ಕಟ್ಟೆಚ್ಚರನ್ನು ವಹಿಸೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದೆ ಆದರೆ ಈ ಬಾರಿ ಏನಿದು ಹೊಸ ಪ್ಲಾನ್ ಯಾವ ರೀತಿಯಲ್ಲಿ ಹೊಸ ವಿಧಾನದಲ್ಲಿ ಭದ್ರತೆ ಕೊಡೋದಕ್ಕೆ ಮುಂದಾಗಿದೆ ಖಂಡಿತ ಪ್ರತಿಮಾ ನ್ಯೂ ಇಯರ್ ಇನ್ನು ಕೆಲವೇ ದಿನಗಳಲ್ಲಿ ಸಮೀಪಿಸ್ತಾ ಇರತಕ್ಕಂತದ್ದು ಅದರಲ್ಲೂ ಮುಖ್ಯವಾಗಿ ಡಿಸೆಂಬರ್ 31st ನೈಟ್ ಏನಿದೆ ಸಾಕಷ್ಟು ಸೆಲೆಬ್ರೇಷನ್ ಮಾಡಲಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಬೆಂಗಳೂರಿನ ಬ್ರಿಗೇಡ್ ರೋಡ್ ಎಂಜಿ ರೋಡ್ ಪ್ರತಿಷ್ಠಿತ ಏರಿಯಾಗಳಾಗಿರತಕ್ಕಂತ ಬ್ರಿಗೇಡ್ ರೋಡ್ ಎಂಜಿ ರೋಡ್ ನಲ್ಲಿ ಸಾಕಷ್ಟು ಹೈಫೈ ಪಾರ್ಟಿಗಳು ನಡೆಯುತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ ಹೀಗಾಗಿ ಸೆಂಟ್ರಲ್ ಡಿಸಿಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಸಾಕಷ್ಟು ಭದ್ರತೆ ಕೈಗೊಂಡಿರತಕ್ಕಂತದ್ದು ಮುಖ್ಯವಾಗಿ ಮೂರು ರೀತಿಯ ಪ್ಲಾನ್ ಗಳನ್ನು ಮಾಡಲಾಗಿರತಕ್ಕಂತದ್ದು ಸಿನಿಮೀಯ ರೀತಿಯಲ್ಲಿ ಸ್ಕ್ವಾಡ್ ಗಳನ್ನು ಮುಖ್ಯವಾಗಿ ಏನಂದ್ರೆ ಅಂಬ್ರೆಲಾ ಸ್ಕ್ವಾಡ್ ಅಂತ ಇರುತ್ತೆ ಪಿಕಪ್ ಸ್ಕ್ವಾಡ್ ಇರುತ್ತೆ ಮತ್ತೆ ಹೈ ಡೆಫಿನೇಷನ್ ಡ್ರೋನ್ ಕ್ಯಾಮೆರಾಗಳು ಸಹ ಅದಿನ ಕಣ್ಣಿಟ್ಟಿರ್ತವೆ ಅಂಬ್ರೆಲಾ ಸ್ಕ್ವಾಡ್ ಅಂದ್ರೆ ಒಂದು ಅಂಬ್ರೆಲಾ ಹಾಕಿರ್ತಾರೆ ಅಲ್ಲಿ ಏನು ಪೊಲೀಸ್ ಲೋಗೋ ಹಾಕಿರ್ತಾರೆ ಅಲ್ಲಿ ನಾಲ್ಕು ಮಂದಿ ಸಿಬ್ಬಂದಿ ಓರ್ವ ಮಹಿಳಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿರ್ತಾರೆ ಆ ಮಹಿಳಾ ಸಿಬ್ಬಂದಿ ಏನಿದ್ದಾರೆ ಯಾರೇ ಮಹಿಳೆಯರು ಲೈಂಗಿಕ ದೌರ್ಜನ್ಯಕ್ಕೊಳಗಾಗಿರ್ಬೋದು ಏನು ಅವ್ರ ಜೊತೆ ಅಸಭ್ಯ ವರ್ತನೆ ಮಾಡೋದು ಆಗಿರ್ಬೋದು ಈ ರೀತಿ ಮಾಡೋ ಸಂದರ್ಭದಲ್ಲಿ ಕೂಡಲೇ ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಅನ್ನ ಮಾಡಬಹುದು ಕೂಡಲೇ ಅಲ್ಲಿದ್ದಕ್ಕಂತ ಏನು ಪುರುಷ ಸಿಬ್ಬಂದಿ ಏನಿರ್ತಾರೆ ಅವರು ಕೂಡಲೇ ತೆರಳಿ ಆ ಮಹಿಳಾ ಸಿಬ್ಬಂದಿ ಜೊತೆ ತೆರಳಿ ಆರೋಪಿಗಳೇನಿರ್ತಾರೆ ಕೀಟ್ಲೆ ಮಾಡೋದಾಗಿರ್ಬೋದು ಚುಡಾಯಿಸೋದಾಗಿರ್ಬೋದು ಇಂಥವರನ್ನ ಅವರನ್ನ ಬಂಧಿಸ್ತಾರೆ ನಂತರ ಪಿಕಪ್ ಸ್ಕ್ವಾಡ್ ಅಂತ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಮುಫ್ತಿಯಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾರೆ ಆ ಸೆಲೆಬ್ರೇಷನ್ ಮಾಡ್ತಕ್ಕಂಥ ಜನರ ಮಧ್ಯನೇ ಸಹ ಮುಫ್ತಿಯಲ್ಲಿ ಪೊಲೀಸರು ಓಡಾಟ ಮಾಡ್ತಾ ಇರ್ತಾರೆ ಅವರು ಏನು ಆರೋಪಿಗಳು ಯಾರು ಪುಂಡರ್ ಇರ್ತಾರೆ ಅವ್ರು ಕೀಟ್ಲೆ ಮಾಡೋದಾಗಿರ್ಬೋದು ಯಾರಿಗಾನ ಲೈಂಗಿಕ ದೌರ್ಜನ್ಯ ನಡೆಸೋದಾಗಿರ್ಬೋದು ಅವರನ್ನ ಕೂಡಲೇ ಪಿಕ್ ಮಾಡ್ತಾರೆ ಇನ್ನು ಹೈ ಡೆಫಿನೇಷನ್ ಡ್ರೋನ್ ಕ್ಯಾಮ್ರಾಗಳನ್ನ ಬಳಸ್ತಾ ಇರತಕ್ಕಂಥದ್ದು 10ಕ್ಕೂ ಹೆಚ್ಚು ಡ್ರೋನ್ ಕ್ಯಾಮ್ರಾಗಳನ್ನ ಬಳಸಿ ಮೇಲ್ಗಡೆಯಿಂದ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿರ್ತಾರೆ ಎಲ್ಲ ಅಲ್ಲಿ ಬರ್ತಕ್ಕಂಥ ಯಾರ್ಯಾರು ಬರ್ತಾರೆ ಎಲ್ಲರ ಬಗ್ಗೆನೂ ಸಹ ನಿಗಾ ಇಟ್ಟಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಭದ್ರತೆ ಕೈಗೊಂಡಿರ್ತಕ್ಕಂಥದ್ದು ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರದು ಅದರಲ್ಲೂ ಸಹ ಹೆಣ್ಮಕ್ಳು ಸಾಕಷ್ಟು ಸಂಖ್ಯೆಯಲ್ಲಿ ಅವತ್ತು ಬ್ರಿಗೇಡ್ ನೋಡ್ ಅಲ್ಲಿ ಸೆಲೆಬ್ರೇಷನ್ ಮಾಡೋದಕ್ಕೆ ಬರ್ತಾರೆ ಹೀಗಾಗಿ ಅವರ ಸೇಫ್ಟಿ ಹಾಗೂ ಸುರಕ್ಷತಾ ದೃಷ್ಟಿಯಿಂದ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಮಾಡಿರ್ತಕ್ಕಂಥದ್ದು ಸುಮಾರು 1800 ಪೊಲೀಸರನ್ನ ಕೇಂದ್ರ ವಿಭಾಗದ ಪೊಲೀಸರು ಆ ಬ್ರಿಗೇಡ್ ರೋಡ್ ಎಂಜಿ ರೋಡ್ ಸೆಲೆಬ್ರೇಷನ್ ದಿನನೇ ಸಹ ನಿಯೋಜನೆ ಮಾಡ್ತಾರೆ ಈ ಬಾರಿ ಏನ್ ಕೊರೋನಾ ಇದ್ದ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸೆಲೆಬ್ರೇಷನ್ ಮಾಡೋಕ್ಕಾಗಿರಲಿಲ್ಲ 2 ವರ್ಷದಿಂದ ಸಹ ಬ್ರಿಗೇಡ್ ರೋಡ್ ಎಂಜಿ ರೋಡ್ ನಲ್ಲಿ ಯಾವುದೇ ರೀತಿ ಸೆಲೆಬ್ರೇಷನ್ ನಡೆದಿರಲಿಲ್ಲ ಹೀಗಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರೋ ಸಾಧ್ಯತೆ ಇರುತ್ತೆ ಹೀಗಾಗಿ ಸಿನಿಮೀಯ ಸ್ಟೈಲ್ ನಲ್ಲಿ ಈ ಪ್ಲಾನ್ ಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಅಂಬ್ರೆಲಾ ಸ್ಕ್ವಾಡ್ ಆಗಿರ್ಬೋದು ಪಿಕಪ್ ಸ್ಕ್ವಾಡ್ ಆಗಿರ್ಬೋದು ಡ್ರೋನ್ ಬಳಸಿ ಆ ಜನರ ಮೇಲೆ ಹದ್ದಿನ ಕಣ್ಣಿಡೋದಕ್ಕೆ ಕೇಂದ್ರ ವಿಭಾಗದ ಪೊಲೀಸರು ಸಿದ್ಧತೆ ನಡೆಸಿರ್ತಕ್ಕಂಥದ್ದು ಪ್ರತಿಮಾ ಅಂದ್ರೆ ಕಿರಣ್ ಈಗ ಒಟ್ಟು ಎಷ್ಟು ಮಂದಿ ಭದ್ರತೆಗೆ ಅಂತ ನಿಯೋಜನೆಯಾಗಿದ್ದಾರೆ ಯಾವ ರೀತಿಯಲ್ಲಿ ಅವರು ಕಾರ್ಯವನ್ನ ನಿರ್ವಹಿಸ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಲಭ್ಯ ಆಗ್ತಾ ಇದೆಯಾ ಖಂಡಿತ ಪ್ರತಿಮಾ ಈಗ ಅಲ್ಲಿ ಮುಖ್ಯವಾಗಿ ಏನಂದ್ರೆ ಪ್ರತಿಷ್ಠಿತ ಏರಿಯಾ ಆಗಿರೋದ್ರಿಂದ ಬ್ರಿಗೇಡ್ ರೋಡ್ ಎಂಜಿ ರೋಡ್ ಅಲ್ಲಿ ಎಲ್ಲಾ ಕಡೆಯಿಂದಲೂ ಸಹ ಜನ ಬರ್ತಾರೆ ಹೀಗಾಗಿ ಎಸಿಪಿ ಆಗಿರ್ಬೋದು ಹೆಚ್ಚುವರಿ ಪೊಲೀಸ್ ಆಯುಕ್ತರ್ ಆಗಿರ್ಬೋದು ಕಮಿಷನರು ಕೂಡ ಬಂದೋಗ್ತಾರೆ ಒಂದು ಸಂದರ್ಭದಲ್ಲಿ ಹೀಗಾಗಿ ಸುಮಾರು ಡಿಸಿಪಿ ಆಗಿರ್ಬೋದು ಎಸಿಪಿಗಳು ಸುಮಾರು 20ಕ್ಕೂ ಹೆಚ್ಚು ಎಸಿಪಿಗಳನ್ನ ನಿಯೋಜನೆ ಮಾಡ್ತಾರೆ ಮತ್ತೆ 18 ಇನ್ಸ್ಪೆಕ್ಟರ್ಗಳಾಗಿರ್ಬೋದು ಪಿಎಸ್ಐಗಳೊಂದು 50 ಪಿಎಸ್ಐಗಳಿರ್ತಾರೆ ಮತ್ತೆ ಸಿಬ್ಬಂದಿ ಏನಿರ್ತಾರೆ ಕ್ರೈಮ್ ಸ್ಟಾಫ್ ಆಗಿರ್ಬೋದು ಇದೇ ರೀತಿ ಸುಮಾರು 1800 ರಿಂದ 2000 ಸಿಬ್ಬಂದಿ ಬ್ರಿಗೇಡ್ ರೋಡ್ ಎಂಜಿ ರೋಡ್ ನಲ್ಲೇ ಸಹ ಬಂದೋಬಸ್ತ್ ಮಾಡಲಾಗುತ್ತೆ ಮತ್ತೆ ಅಲ್ಲಿರ್ತಕ್ಕಂತ ಏನ್ ಪಬ್ ಬಾರ್ ರೆಸ್ಟೋರೆಂಟ್ ಗಳ ಸಿಬ್ಬಂದಿಗೂ ಸಹ ಈಗಾಗಲೇ ಪೊಲೀಸರು ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಅವರು ಸಹ ಕಾವಲು ಕಾಯ್ಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಪ್ರತಿಮಾ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.